ಒಂದೊಂದು ರಾಶಿಯವರಿಗೆ ಒಂದೊಂದು ಸ್ವಭಾವವಿರುತ್ತದೆ. ಸಿಟ್ಟಿನ ಸ್ವಭಾವ, ನಗುವಿನ ಸ್ವಭಾವ, ಅಳುಮುಂಜಿ ಸ್ವಭಾವ, ಮೃದು ಸ್ವಭಾವ, ಹೀಗೆ ಒಂದೊಂದು ರಾಶಿಯವರಿಗೆ ಒಂದೊಂದು ಸ್ವಭಾವವಿರುತ್ತದೆ. ಅದೇ ರೀತಿ ನಾವಿಂದು ನೇರವಾಗಿ ಮಾತನಾಡುವ ಸ್ವಭಾವದವರ ಬಗ್ಗೆ ತಿಳಿಸಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೇಷರಾಶಿ. ಮೇಷರಾಶಿಯವರು ತಾಳ್ಮೆಯ ಸ್ವಭಾವದವರೇ ಆದರೂ ಕೆಲವೊಮ್ಮೆ ಸಿಟ್ಟಿನಲ್ಲಿ ಅವರು ಏನು ಮಾತನಾಡುತ್ತಾರೋ ಅನ್ನೋ ಅರಿವು ಅವರಿಗೆ ಇರುವುದಿಲ್ಲ. ಅಲ್ಲದೆ ಇವರು ಎಲ್ಲರೊಂದಿಗೂ ಮಾತನಾಡುವ ಸ್ವಭಾವದವರಲ್ಲ. ತಮಗೆ ಪ್ರೀತಿ ಪಾತ್ರರು ಎನ್ನಿಸಿದವರ ಜೊತೆ, ಗೆಳೆತನ ಮಾಡಲು ಉತ್ತಮರು ಎನ್ನಿಸುವವರ ಜೊತೆಯಷ್ಟೇ ಮಾತನಾಡುತ್ತಾರೆ. ಹಾಗೆ ಮಾತನಾಡುವಾಗಲೇ ಕೆಲವೊಮ್ಮೆ ನೇರವಾಗಿ ಮಾತನಾಡಿಬಿಡುತ್ತಾರೆ. ವೃಷಭರಾಶಿ. ವೃಷಭರಾಶಿಯವರು ಭೂಮಿ ತಾಯಿಯಷ್ಟು ತಾಳ್ಮೆಯನ್ನು ಹೊಂದಿದವರಾಗಿರುತ್ತಾರೆ. ಮಾತಿನ ಮೇಲೆ ನಿಗಾ ಇಟ್ಟಿರುತ್ತಾರೆ, ಯೋಚಿಸಿ ಮಾತನಾಡುತ್ತಾರೆ. ಆದರೆ ಬೇರೆಯವರು ಹೇಳಿದ ಮಾತನ್ನು ಗಮನವಿಟ್ಟು ಕೇಳಿಸಿಕೊಂಡು ನೇರವಾಗಿಯೇ ಅದಕ್ಕೆ ಉತ್ತರಿಸುತ್ತಾರೆ. ಯಾಕಂದರೆ ಅವರು ಹಿಂದೊಂದು ಮುಂದೊಂದು ಮಾತನಾಡುವ ಸ್ವಭಾವದವರಾಗಿರುವುದಿಲ್ಲ, ಏನಿದ್ದರೂ ಎದುರಿಗೆ ಉತ್ತರಿಸುವ ಸ್ವಭಾವದವರಾಗಿರ್ತಾರೆ. ಕನ್ಯಾರಾಶಿ. ಕನ್ಯಾರಾಶಿಯವರು ಏಟಿಗೆ ಎದುರೇಟುಕೊಳ್ಳುವ ಸ್ವಭಾವದವರು. ಯಾರೇ ತಪ್ಪು ಮಾಡಿದರೂ ಎದುರಿಗೆ ಹೇಳಿಬಿಡುತ್ತಾರೆ. ಇವರೊಂಥರ ಸೈಲೆಂಟ್ ಸ್ವಭಾವದವರ ಜೊತೆ ಸೈಲೆಂಟ್, ವೈಲೆಂಟ್ ಸ್ವಭಾವದವರ ಜೊತೆ ವೈಲೆಂಟ್ ಆಗಿಯೇ ಇರುತ್ತಾರೆ. ಇವರಿಗೆ ಎದುರುತ್ತರ ನೀಡುವ ಸ್ವಭಾವದವರನ್ನು ಕಂಡರೆ ಆಗುವುದಿಲ್ಲ. ಆದ್ದರಿಂದ ಇವರು ಕೆಲವರ ದೃಷ್ಟಿಯಲ್ಲಿ ವಿಲನ್ ರೀತಿ ಕಾಣಿಸುತ್ತಾರೆ. ಆದರೆ ಮನಸ್ಸಿನಿಂದ ಇವರು ಉತ್ತಮ ಸ್ವಭಾವದವರಾಗಿರ್ತಾರೆ. ಇವರನ್ನು ಅರ್ಥ ಮಾಡಿಕೊಂಡವರು ಇವರ ನೇರ ನುಡಿಯನ್ನು ತಪ್ಪು ತಿಳಿದುಕೊಳ್ಳುವುದಿಲ್ಲ. ಧನುರಾಶಿ. ಧನುರಾಶಿಯವರು ನೇರವಾಗಿ ಮಾತನಾಡುವವರಲ್ಲದೆ ಒಮ್ಮೊಮ್ಮೆ ಯೋಚಿಸದೆಯೇ ಮಾತನಾಡಿಬಿಡುವರು. ಹಾಗಾಗಿ ಇವರು ತಮ್ಮ ನೇರ ನುಡಿಯಿಂದ ಪೇಚಿಗೆ ಸಿಲುಕಿಕೊಳ್ಳುವುದೇ ಹೆಚ್ಚು. ಯಾಕಂದರೆ ಇವರು ಯಾವುದಾದರೂ ವಿಷಯದ ಬಗ್ಗೆ ಮಾತನಾಡುವಾಗ ಅದರ ಬಗ್ಗೆ ತಿಳಿದುಕೊಳ್ಳದೆ ನೇರವಾಗಿ ಮಾತನಾಡಿಬಿಡುತ್ತಾರೆ. ಈ ದುಡುಕಿನ ಸ್ವಭಾವದಿಂದ ಕೆಲವೊಮ್ಮೆ ಬೇರೆಯವರ ಬೇಸರಕ್ಕೆ ಇದು ಕಾರಣವಾಗುತ್ತದೆ. ಮಕರ ರಾಶಿ. ಮಕರ ರಾಶಿಯವರು ಯಾರೇ ತಪ್ಪು ಮಾಡಿದರೂ ಅದನ್ನು ಅವರ ಎದುರಿಗೆ ಹೇಳಿಬಿಡುತ್ತಾರೆ. ಯಾಕಂದರೆ ಎದುರಿಗೆ ಚೆನ್ನಾಗಿ ಮಾತನಾಡಿ ನಂತರ ಬೈಯುವ ಸ್ವಭಾವ ಇವರದ್ದಾಗಿರುವುದಿಲ್ಲ, ಏನಿದ್ದರೂ ನೇರವಾಗಿ ಹೇಳಿಬಿಡುತ್ತಾರೆ. ಹಾಗಾಗಿ ಇವರನ್ನು ಕೆಲವರು ಅಷ್ಟಾಗಿ ಇಷ್ಟಪಡುವುದಿಲ್ಲ. ಆದರೆ ಇವರ ಮನಸ್ಸನ್ನು ಅರಿತವರು ಇವರ ನೇರ ನುಡಿಯನ್ನು ಅರಿತುಕೊಳ್ಳುತ್ತಾರೆ. ಕುಂಭರಾಶಿ. ಕುಂಭರಾಶಿಯವರು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ವ್ಯಕ್ತಿಗಳಾಗಿರ್ತಾರೆ. ಭಾವನಾತ್ಮಕ ಸ್ವಭಾವದವರಾಗಿರ್ತಾರೆ. ಯಾರಾದರೂ ಇವರಿಗೆ ನಂಬಿಕೆ ದ್ರೋಹ ಮಾಡಿದರೆ ಅವರನ್ನು ಕೊನೆಯ ತನಕ ಕ್ಷಮಿಸುವುದಿಲ್ಲ. ಇನ್ನು ಇವರನ್ಯಾಕೆ ನೇರ ನುಡಿಯವರು ಅಂತ ಹೇಳ್ತಾರೆ ಅಂದರೆ, ಇವರು ತಮ್ಮ ಮನದಲ್ಲಿರುವ ಭಾವನೆಯನ್ನು ಯಾವುದಾದರೂ ಸಮಯದಲ್ಲಿ ಎಲ್ಲರೆದರೂ ಹೇಳಿಬಿಡುತ್ತಾರೆ. ಅದರಿಂದ ಬೇರೆಯವರ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರುತ್ತದೆ ಅನ್ನೋ ಬಗ್ಗೆ ಅವರಿಗೆ ಅರಿವಿರುವುದಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.